ಪ್ರಥಮವಾಗಿ ನಾನು ತಿಳಿದ ಮಟ್ಟಿಗೆ ಒಂದು ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳನ್ನದರಲ್ಲ ಇವರಲ್ಲಿ ಒಂದು ಶಕ್ತಿ ಇರ್ತದೆ, ಇವರಲ್ಲಿ ಒಂದು ಕೆಪ್ಯಾಸಿಟಿ ಇರ್ತದೆ. ಅವರಿಗೊಂದು ಪ್ರಾಪರ್ ಓರಿಯೆಂಟೇಷನು, ಪ್ರಾಪರ್ ಗೈಡೆನ್ಸ್ ಕೊಟ್ಟರೆ ಅವರು ಸಿಟಿ ವಿದ್ಯಾರ್ಥಿಗಳಿಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕೊಡ್ತಾರೆ ಅಂತ ಒಂದು ನಿಶ್ಚಲವಾದ ನಂದೊಂದು ಏನು ನಿರ್ಧಾರ. ಅದಕ್ಕೆ ನಾನು ಪೂರಕವಾಗಿ ವಾತಾವರಣ ಕೊಡಬೇಕಂಥೇಳಿ ಗೆಸ್ಟ್ ಲೆಕ್ಚರ್ಗಳನ್ನು ಆರ್ಗನೈಸ್ ಮಾಡಿದ್ದೀನಿ. ಪ್ರಥಮವಾಗಿ ನಾನು ಆ್ಯಕ್ಷನ್ ತೊಗೊಂಡಿದ್ದಂದರೆ ಗೆಸ್ಟ್ ಲೆಕ್ಚರ್ಸ್ ಸುತ್ತಮುತ್ತ ಇರುವಂಥ ಇಂಜಿನಿಯರಿಂಗ್ ಕಾಲೇಜು, ಹೆಸರಾಂತ ಪಾಲಿಟೆಕ್ನಿಕ್ಗಳಲ್ಲಿ ಯಾರ್ಯಾರು ಒಳ್ಳೆಯ ಶಿಕ್ಷಕಗಳು ಇದ್ದಾರೆ ಅವರೆಲ್ಲರನ್ನೂ ಐಡೆಂಟಿಫೈ ಮಾಡಿ, ನನ್ನ ಕಾಲೇಜಲ್ಲಿ 9 ಡಿಪಾರ್ಟ್ಮೆಂಟ್ ಇದ್ದಾವೆ, 9 ಡಿಪಾರ್ಟ್ಮೆಂಟ್ಗಳಲ್ಲಿ 9 ಹೆಸರಾಂತ ಗೆಸ್ಟ್ ಲೆಕ್ಚರ್ಗಳನ್ನು ಕರೆಸಿ ನನ್ನ ವಿದ್ಯಾರ್ಥಿಗಳಿಗೆ ಒಂದು ಬೋಧನೆಯನ್ನು ಮಾಡಿಸಿದ್ದೇನೆ. ಇದು ಪ್ರಥಮವಾಗಿ ಆ್ಯಕ್ಟಿವಿಟಿ. ಅದರ ಜೊತೆಗೆ ನಾನು ಇನ್ನೊಂದೇನು ಏನೋ ಇಂಟ್ರೆಸ್ಟಲ್ಲಿ ನಾನು ಅಬ್ಸರ್ವ್ ಮಾಡಿದ್ದು, ನನ್ನ 12 ವರ್ಷ ಟೀಚಿಂಗ್ ಕರಿಯರಲ್ಲಿ ಅಬ್ಸರ್ವ್ ಮಾಡಿದ್ದು ಏನಪ್ಪ ಅಂತಂದರೆ, ವಿದ್ಯಾರ್ಥಿಗಳಿಗೆ ಬರೀ ಪಠ್ಯ ಬೋಧನೆ ಅಷ್ಟೇ ಸಾಕಾಗೋದಿಲ್ಲ, ಅವರಿಗೆ ಇಂಜಿನಿಯರಿಂಗ್ ರಿಲೇಟೆಡು ಮತ್ತು ಇಂಡಸ್ಟ್ರಿ ರಿಲೇಟೆಡ್ ಏನೇನು ಅವೇರ್ನೆಸ್ ಬೇಕು ಆ ಅವೇರ್ನೆಸ್ ಕೂಡ ತುಂಬ ಮುಖ್ಯವಾದದ್ದು. ಅದಕ್ಕೋಸ್ಕರ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ, ಹೆಸರಾಂತ ಇಂಡಸ್ಟ್ರಿ ಎಕ್ಸ್ಪರ್ಟ್ಸ್ ಏನೇನಿದ್ದಾರೆ ಆ ಇಂಡಸ್ಟ್ರಿ ಎಕ್ಸ್ಪರ್ಟ್ಸನ್ನು ಐಡೆಂಟಿಫೈ ಮಾಡಿ ಅವರನ್ನು ಇಲ್ಲಿವರೆಗೂ ಕರೆತರುವಂಥ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ. ಕೆಲವೊಂದು ಹೆಸರಾಂತ ಹೆಸರುಗಳನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಸುನೀಲ್ ಶಾಂಬತ್ನವರ್, ಇವರು ALS ಹೆಸರಾಂತ ಕಂಪನಿ ಇದೆ ಬೆಂಗಳೂರಿನಲ್ಲಿ, ALS ಕಂಪ್ನಿ ಇದು, ಇವರು CEO ಚೀಫ್ ಎಕ್ಸಿಕ್ಯೂಟಿವ್ ಆಫೀಸರ್. ಇವರು ಇವರನ್ನು ನಾನು ನನ್ನ ಕಾಲೇಜಿಗೆ ಕರೆತಂದು ನಮ್ಮ ಎಲ್ಲ ವಿದ್ಯಾರ್ಥಿಗಳು ಇಲೆಕ್ಟ್ರಿಕಲ್ ಇಲೆಕ್ಟ್ರಾನಿಕ್ಸ್ ಹಾಗೂ ಇಲೆಕ್ಟ್ರಾನಿಕ್ಸ್ ಆ್ಯಂಡ್ ಕಮ್ಯುನಿಕೇಷನ್ ಮತ್ತು ಮೆಕೆಟ್ರಾನಿಕ್ಸ್ ವಿಭಾಗಗಳ ವಿದ್ಯಾರ್ಥಿಗಳಿಗೆ ಒಂದು ಒಂದು ಟಾಪಿಕ್ ಇದೆ, ಇಂಡಸ್ಟ್ರಿ IoT ಇಂಟರ್ನೆಟ್ ಆಫ್ ಥಿಂಗ್ಸ್ ಅಂತ, ಆ ಟಾಪಿಕ್ ಮೇಲೆ ಒಂದು ದಿನದ ಕಾರ್ಯಾಗಾರವನ್ನು ಆಯೋಜಿಸಿದ್ದೇನೆ. ಜೊತೆಗೆ ಎಂಬೆಡೆಡ್ ಸಿಸ್ಟಮ್, ವೈರ್ಲೆಸ್ ಸೆಕ್ಯೂರಿಟಿ, ಈ ಥರ ಏನೇನು ಒಂದು ಹೈ ಎಂಡಿಂಗ್ ಟ್ರೆಂಡಿಂಗ್ ಟಾಪಿಕ್ಸ್ ಇದ್ದಾವೆ ಈ ಎಲ್ಲ ಟಾಪಿಕ್ಸ್ ಮೇಲೆ ನಮ್ಮ ವಿದ್ಯಾರ್ಥಿಗಳಿಗೆ ನಾನು ಮಾರ್ಗದರ್ಶನವನ್ನು ಕೊಡಿಸಿದ್ದೇನೆ. ಮತ್ತು ನಾನು ಎರಡನೇ ಫೋಕಸ್ ಮಾಡಿರುವಂಥ ಇಂಪಾರ್ಟೆಂಟ್ ಪಾರ್ಟ್ ಏನಪ್ಪ ಅಂತಂದರೆ ಅಲುಮಿನಿ ಇಂಟ್ರ್ಯಾಕ್ಷನ್. ಎಲ್ಲ ಒಂದು ಕಾಲೇಜಿಗೆ, ಯಾವುದೇ ಕಾಲೇಜಿನ ಏಳಿಗೆ ಆಗಬೇಕಾದ್ರೆ ಆ ಕಾಲೇಜಿಂದ ಪಾಸ್ ಆಗಿ ಹೋಗಿರುವಂಥ ಅಲುಮಿನಿ ಬಹಳ ಮಹತ್ವದ್ದು. ಸೊ ಈ ಒಂದು ಅಲುಮಿನಿ ಇಂಟ್ರ್ಯಾಕ್ಷನ್ ಏನಿದೆ ಇದನ್ನು ನಾನು ಬಲಪಡಿಸೋಕ್ಕೊಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಅದರ ಪರವಾಗಿ ನಾನು ಸರಿಸುಮಾರಾಗಿ ಒಂದು 7ರಿಂದ 8 ಅಲುಮಿನಾಯ್ ಅನ್ನು ಕರೆಸಿ ನನ್ನ ಕಾಲೇಜಿಗೆ ಅವರಿಗೆ ಒಂದು ಸ್ಟೂಡೆಂಟ್ ಇಂಟ್ರ್ಯಾಕ್ಷನನ್ನು ಮಾಡಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿಸಿದ್ದೇನೆ. ಅದೊಂದು ಕೆಲವೊಂದು ಹೆಸರುಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ಅಲುಮಿನಾಯ್ ಸುಯೋಗ ಕುಲಕರ್ಣಿ ಅಂತ, ಅವರು ವರ್ಕ್ ಮಾಡ್ತಾ ಇರೋದು ಸಿಮನ್ಸ್ ಇಂಟರ್ನ್ಯಾಷನಲ್ ಪ್ರೈವೇಟ್ ಲಿಮಿಟೆಡ್ ಪುಣೆಯಲ್ಲಿ. ಆ ಒಂದು ಅವರನ್ನು ಕರೆಸಿ ಅವರಿಗೆ ಆನ್ಲೈನ್ ಮುಖಾಂತರ, ಅವರನ್ನು ಆನ್ಲೈನ್ ಮುಖಾಂತರ ಒಂದು ಝೂಮು, ಗೂಗಲ್ ಮೀಟು ಈ ಮುಖಾಂತರ ನಾನು ಲಾಕ್ಡೌನ್ ಪೀರಿಯಡಲ್ಲಿ ನಾನು ಒಂದು ವೆಬಿನಾರನ್ನು ನನ್ನ ವಿದ್ಯಾರ್ಥಿಗಳಿಗೆ ಮಾಡಿಸಿದ್ದೇನೆ. ನೆಕ್ಸ್ಟು ಶ್ರೀ ಬಸವರಾಜ್ ಹಿರೇಮಠ ಅಂತ ಇದ್ದಾರೆ, ಟೌನ್ ಪ್ಲಾನಿಂಗ್ ಆಫೀಸರ್ ಧಾರವಾಡ ಅವರು. ಅವರು ಕೂಡ ನಮ್ಮ ಅಲುಮಿನಾಯ್, ಸರಿಸುಮಾರಾಗಿ ಒಂದು 20 ವರ್ಷದಿಂದ ಅವರು ಪಾಸಾಗಿ ಹೋಗಿದ್ದು. ಬಟ್ ಅವು ಒಂದು ಟೌನ್ ಪ್ಲಾನಿಂಗ್ ಪೊಸಿಷನಲ್ಲಿ ಇದ್ದಾಗ ಅಲ್ಲಿ ಟೆಕ್ಸ್ಟ್ ಬುಕ್ ನಾಲೆಜ್ ಬೇರೆ, ಅವರು ವರ್ಕ್ ಮಾಡ್ತಾ ಇರೋವಂಥ ನಾಲೆಜ್ ಬೇರೆ. ಆ ಒಂದು ನಾಲೆಜನ್ನು ಕೂಡ ನನ್ನ ವಿದ್ಯಾರ್ಥಿಗಳಿಗೆ ಕರೆಸಿ ಅದನ್ನು ಕೂಡ ಇಂಪಾರ್ಟನ್ನು ಮಾಡಿಸಿದ್ದೀನಿ. ಪ್ಲಸ್ ಇನ್ನೊಬ್ಬರು ಇದ್ದಾರೆ ಬಾಬಾ ಸಾಹೇಬ್ ನೂಲೆ ಅಂತ, ಇವರು ಕೂಡ ಅದ್ವಿಕ್ ಇನ್ಫೋಟೆಕ್ ಪುಣೆ ಈ ಒಂದು ಕಂಪನಿಯ ಹೆಡ್ HR. ಇವರು ಹೆಡ್ ಏನೋ ಹ್ಯೂಮನ್ ರಿಸೋರ್ಸ್ ರಿಕ್ರೂಟ್ಮೆಂಟ್ ಅವರಲ್ಲಿ ಹೆಡ್ HR. ಇವರು ನಮ್ಮ ಅಲುಮಿನಾಯ್ ಕೂಡ, ಪ್ಲಸ್ ನಮ್ಮಲ್ಲಿ ರಿಕ್ರೂಟರ್ ಕೂಡ, ನಮ್ಮ ಕಂಟಿನ್ಯೂಸ್ ಆಗಿ ನಮ್ಮಲ್ಲಿ ರಿಕ್ರೂಟ್ಮೆಂಟನ್ನು ಮಾಡ್ತಾ ಇದ್ದಾರೆ. ಅವರು ಕ್ಯಾಂಪಸ್ ರಿಕ್ರೂಟ್ಮೆಂಟ್ ಬಂದು ಸರಿಸುಮಾರು 3 ವರ್ಷದಿಂದ ಮಾಡ್ತಾ ಇದ್ದಾರೆ. ಅವರು ಕೂಡ ಒಂದು ಟಾಪಿಕ್ಕು ಏನಪ್ಪ ಅಂದರೆ ಇಂಡಸ್ಟ್ರಿ ಆ್ಯಂಡ್ ಬಿಹೇವಿಯರ್ ಸೇಫ್ಟಿ, ಈ ಟಾಪಿಕ್ ಮೇಲೆ ಅವರು ಒಂದು ಮಾರ್ಗದರ್ಶನವನ್ನು ನನ್ನ ಸ್ಟೂಡೆಂಟ್ಸ್ಗೆ ಕೊಟ್ಟಿದ್ದಾರೆ. ಇದು ಇಂಡಸ್ಟ್ರಿ ಎಕ್ಸ್ಪೋಜರ್ ಸ್ಟೂಡೆಂಟ್ಸ್ಗೆ ಆಯಿತು. ಇದ್ರ ಜೊತೆಗೆ ನಾ ಏನು ಪ್ಲಾನಿಂಗ್ ಮಾಡ್ತಾ ಇದ್ದೀವಿ ಅಂದರೆ, ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ಸ್ ಒಂದು ಕಡೆ, ಪ್ಲಸ್ ನಾಲೆಜ್ ಶೇರಿಂಗ್ ಒಂದು ಕಡೆ. ಅದ್ರ ಜೊತೆ ವಿದ್ಯಾರ್ಥಿಗೆ ಒಂದು ಎಕ್ಸ್ಪೋಜರ್ ಬೇಕು. ವಿದ್ಯಾರ್ಥಿ ಒಂದು ಎದುರುಗಡೆ ಮುಂದೆ ಬಂದು 4 ಜನದ ಮುಂದೆ ಮಾತಾಡಬೇಕಾದ್ರೆ ಅವ್ರಲ್ಲಿ ಒಂದೇನೋ ಕಾನ್ಫಿಡೆನ್ಸ್ ಬೇಕು. ಆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆ್ಯಕ್ಟಿವಿಟಿಗೋಸ್ಕರ ನಾನು ಕಾಲೇಜ್ನಲ್ಲಿ ಒಂದು ವೇರಿಯಸ್ ಸೆಲ್ಗಳನ್ನು ಸ್ಟಾರ್ಟ್ ಮಾಡಿದ್ದೇನೆ. ಕೆಲವೊಂದು ಸೆಲ್ಸ್ನ ಹೆಸರನ್ನು ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಒಂದು ನಾನು ಸೆಲ್ಲನ್ನು ಸ್ಟಾರ್ಟ್ ಮಾಡಿರೋದು ಎಂಪವರ್ಮೆಂಟ್ ಸೆಲ್. ಎಂಪವರ್ಮೆಂಟ್ ಸೆಲ್ ಅಂದರೆ ನನ್ನ ವಿದ್ಯಾರ್ಥಿಗಳಿಗೆ ಅವರಿಗೆ ಒಂದು ಟೆಕ್ನಿಕಲ್ ಎರಾವನ್ನು ಫೇಸ್ ಮಾಡಬೇಕು, ಈ ಒಂದು ಕಾಂಪಿಟೇಟಿವ್ ವರ್ಲ್ಡನ್ನು ಫೇಸ್ ಮಾಡಬೇಕಾದ್ರೆ ಅವರಲ್ಲಿ ಏನೋ ಒಂದು ಸ್ಕಿಲ್ ಸೆಟ್ ಬೇಕು. ಅದೊಂದು ಕಮ್ಯುನಿಕೇಷನ್ ಸ್ಕಿಲ್ ಇರ್ಬೋದು, ಅದೊಂದು ಪ್ರೆಸೆಂಟೇಷನ್ ಸ್ಕಿಲ್ ಇರ್ಬೋದು. ಆ ಸ್ಕಿಲ್ಲನ್ನು ಬಿಲ್ಡ್ ಮಾಡೋ ಕೆಲಸ ಈ ಎಂಪವರ್ಮೆಂಟ್ ಸೆಲ್ಲನ್ನು ಮಾಡ್ತಾ ಇದೆ. ಅದರ ಜೊತೆಗೆ ನಾನು ಇನ್ನೊಂದು ಸೆಲ್ಲನ್ನು ಕೂಡ ಸ್ಥಾಪನೆ ಮಾಡಿದ್ದೇನೆ ನನ್ನ ಕಾಲೇಜಲ್ಲಿ. ಏನಪ್ಪ ಅಂತಂದರೆ IQAC ಸೆಲ್, ಇಂಟರ್ನಲ್ ಕ್ವಾಲಿಟಿ ಅಶ್ಯೂರೆನ್ಸ್ ಸೆಲ್. ಅದರ ಒಂದು ಉದ್ದೇಶ ಇಷ್ಟೇ. ಏನಪ್ಪ ಅಂತಂದರೆ, ನಮ್ಮ ಕಾಲೇಜಲ್ಲಿ ನಮ್ಮದೇನು ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ ನಡೀತಾ ಇದೆ, ನಮ್ಮ ಶಿಕ್ಷಕರು ನಮ್ಮ ಇನ್ಸ್ಟ್ರಕ್ಟರ್ಗಳು ಏನು ನಮ್ಮ ಸ್ಟೂಡೆಂಟ್ಸಿಗೆ ಕಲಿಸ್ತಾ ಇದ್ದಾರೆ, ಅದು ಎಷ್ಟು ಇಫೆಕ್ಟಿವ್ ಇದೆ, ಇದೊಂದು ಮೌಲ್ಯಮಾಪನ ಮಾಡುವಂಥ ಕಾರ್ಯಕ್ರಮ ಇದು IQAC ಸೆಲ್ ಅಂತ ಮಾಡ್ತಾ ಇರುತ್ತೆ.
ಓವರ್ ಅ ಪೀರಿಯಡ್ ಆಫ್ ಟೈಮ್ ಪ್ರತಿ ಎರಡು ತಿಂಗಳಿಗೊಮ್ಮೆ ಫೀಡ್ಬ್ಯಾಕ್ ತಗೊಳ್ಳೋದು, ಎಲ್ಲೆಲ್ಲಿ ಎಲ್ಲೆಲ್ಲಿ ಪ್ರಾಬ್ಲಮ್ಸ್ ಅದಾವು ಆ ಪ್ರಾಬ್ಲಮ್ಸನ್ನು ಇಂಪ್ರೂವ್ಮೆಂಟ್ ಮಾಡೋದು, ಇದು ಒಂದು ಕೆಲಸ ಐ ಕ್ಯೂ ಎಸ್ ಎಸ್ ಎಲ್ ಮಾಡ್ತಾ ಇದೆ. ಅದರ ಜೊತೆಗೆ ನನ್ನ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಉಪಯೋಗ ಆಗಲಿ ಅಂಥೇಳಿ ಎಸ್ ಸಿ ಎಸ್ ಟಿ ಸೆಲ್ಲನ್ನು ಕೂಡ ನಾನು ಇನಾಗ್ರೇಷನ್ ಮಾಡಿ ಅದನ್ನು ಬಲವರ್ಧನೆ ಮಾಡ್ತಾ ಇದ್ದೀನಿ. ಪ್ಲಸ್ ನನ್ನ ಕ್ಯಾಂಪಸ್ಸಲ್ಲಿರುವಂಥ ಪ್ರತಿಯೊಂದು ಹೆಣ್ಮಕ್ಕಳಿಗೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಆ್ಯಕ್ಟಿವಿಟಿ ಇರಲಿ ಅಂಥೇಳಿ ಒಂದು ಲೇಡೀಸ್ ಕ್ಲಬ್ಬನ್ನು ಕೂಡ ನಾನು ಇನಾಗ್ರೇಷನ್ ಮಾಡಿ ಆ ಲೇಡೀಸ್ ಕ್ಲಬ್ಬನ್ನು ನಾನು ಅದರ ಅಂಡರಲ್ಲಿ ಒಂದು ಎರಡು ಮೂರು ಪ್ರೋಗ್ರಾಮನ್ನು ಕಂಡಕ್ಟ್ ಕೂಡ ಮಾಡಿದ್ದೀನಿ. ಅದರ ಡೀಟೇಲ್ಸ್ ಎಲ್ಲ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಕೂಡ ಮಾಡಿದೆ. ಪ್ಲಸ್ ಎಂದು ಜಗತ್ತು ಕಂಡು ಕಾಣಿರದಂಥ ಒಂದೇನೋ ವಿಚಿತ್ರ ಸನ್ನಿವೇಶ ಕೋವಿಡ್ 19 ಬಂದಿದೆ. ಇದು ನಿಮಗೂ ಕೂಡ ಹೊಸದು, ನಮಗೂ ಕೂಡ ಹೊಸದು, ನಮ್ಮ ಟೀಚಿಂಗ್ ಕಮ್ಯುನಿಟಿಗೆ ಕೂಡ ಸಾಕಷ್ಟು ಚಾಲೆಂಜಸ್ ಬಂದವು ರೀ. ಈ ಚಾಲೆಂಜಸ್ಸನ್ನು ನಾವು ಹೇಗೆ ಸಮರ್ಥವಾಗಿ ಮಾಡಿದ್ದೀವಿ ಇದನ್ನ ಜೊತೆ ನಿಮ್ಗೆ ನಾನು ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಪ್ರಥಮವಾಗಿ ಈ ಕೋವಿಡ್ 19 ಲಾಕ್ಡೌನ್ ಪೀರಿಯಡಲ್ಲಿ ನಾವು ನಮ್ಮ ಸಿ ಬಿ ಕೋರೆ ಪಾಲಿಟೆಕ್ನಿಕ್ ಕಾಲೇಜ್ ವತಿಯಿಂದ ಒಂದು ಸೋಷಿಯಲ್ ಆ್ಯಕ್ಟಿವಿಟಿ ಕಂಡಕ್ಟ್ ಮಾಡಿದ್ವಿ. ಏನಪ್ಪ ಅಂತಂದರೆ ಚಿಕ್ಕೋಡಿ ಮತ್ತು ಸುತ್ತಮುತ್ತ ಇರುವಂಥ ಒಂದು ದೇವದಾಸಿ ಫೌಂಡೇಶನ್ ಏನಿದೆ, ದೇವದಾಸಿ ಫೌಂಡೇಶನ್ ಅಂದ ಒಂದು ಕ್ಲಬ್ ಇದೆ ಇಲ್ಲಿ, ಆ ದೇವದಾಸಿಯವರಿಗೆ ಒಂದು ಸರಿಸುಮಾರಾಗಿ 300 ದೇವದಾಸಿ ಅವರಿಗೆ ಕೆ ಎಲ್ ಇ ಇಂಜಿನಿಯರಿಂಗ್ ಕಾಲೇಜ್ ಚಿಕ್ಕೋಡಿ ಪ್ಲಸ್ ಕೆ ಎಲ್ ಇ ಅಂಕಲಿ ಸ್ಕೂಲು ಸಿ ಬಿ ಎಸ್ ಇ ಅಂಕಲಿ ಸ್ಕೂಲು ಪ್ಲಸ್ ಕೆ ಎಲ್ ಇ ಇಂಡಿಪೆಂಡೆಂಟ್ ಪಿ ಯು ಕಾಲೇಜು ನಮ್ಮ ಕಾಲೇಜು, ಈ ನಾಲ್ಕು ಕಾಲೇಜಿನ ಫ್ಯಾಕಲ್ಟಿ ಮೆಂಬರ್ಸ್ ಕೂಡಿ ತಮ್ಮ ಸ್ವಂತ ಖರ್ಚಿನಲ್ಲಿ 300 ಜನ ದೇವದಾಸಿಗಳಿಗೆ ನಾವು ಒಂದು ಕಿಟ್ ವಿತರಣೆ ಕಾರ್ಯಕ್ರಮವನ್ನು ಕೂಡ ಮಾಡಿದ್ದೀವಿ. ಸೊ ಜೊತೆಗೆ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸಲ್ಲಿ ನಮ್ಮ ಹುಡುಗರಿಗೆ ನಮ್ಮ ಕ್ಯಾಂಪಸ್ಸಲ್ಲಿ ಕೋವಿಡ್ 19 ಪೀರಿಯಡಲ್ಲಿ ನಾವು ಏನೇನು ಆ್ಯಕ್ಟಿವಿಟಿ ಮಾಡಿದ್ದೀವಿ ಅನ್ನುವಂಥದ್ದು ಬ್ರೀಫ್ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾನು ಪ್ರಿನ್ಸಿಪಲ್ ಅಂತ ಚಾರ್ಜ್ ತೊಗೊಂಡ ಮೇಲೆ ನನ್ನ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ವಾಟ್ಸಪ್ ಗ್ರೂಪನ್ನು ಬಿಗಿನಿಂಗಲ್ಲೇ ಕ್ರಿಯೇಟ್ ಮಾಡಿದ್ದೆ. ಆ ವಾಟ್ಸಪ್ ಗ್ರೂಪದ ಉದ್ದೇಶ ಇಷ್ಟೇ ಏನಪ್ಪ ಅಂತಂದರೆ ವಿದ್ಯಾರ್ಥಿಗೆ ನಾನು ಕ್ಲಾಸಲ್ಲಿ ಏನೇನು ಹೇಳ್ತಾ ಇರ್ತೀನಿ ಅವೆಲ್ಲ ಡೀಟೇಲ್ಸ್ ಕೂಡ ಅವರಿಗೆ ಸಾಫ್ಟ್ ಕಾಪಿಯಾಗಿ ಮೊಬೈಲ್ ಮುಖಾಂತರ ಹೋಗಬೇಕು. ಈ ಒಂದು ನಾನು ಗ್ರೂಪ್ ಕ್ರಿಯೇಷನ್ ಆ್ಯಕ್ಟಿವಿಟಿ ಬಹಳ ಮೊದಲೇ ಮಾಡಿದ್ವಿ, ಡಿಸೆಂಬರಲ್ಲಿ ಮಾಡಿ ಮುಗಿಸಿದ್ವಿ. ಆ ಒಂದು ಗ್ರೂಪು ನನಗೆ ಆ್ಯಕ್ಚುಯಲ್ ಉಪಯೋಗ ಇನ್ನೂ ಇಫೆಕ್ಟಿವಾಗಿ ಜಾಸ್ತಿ ಆಗಿದ್ದು ಈ ಲಾಕ್ಡೌನ್ ಪೀರಿಯಡಲ್ಲಿ. ಸರಿಸುಮಾರಾಗಿ ಮಾರ್ಚ್ 22 ನಂತರ ನಾವು ಏನು ಸ್ಟೂಡೆಂಟ್ಸ್ ಹಾಲಿಡೇ ಡಿಕ್ಲೇರ್ ಮಾಡಿದ್ವಿ, ನಾವು ನಮ್ಮ ಫ್ಯಾಕಲ್ಟಿ ಮೆಂಬರ್ಸು ಸರಿಸುಮಾರಾಗಿ ಝೂಮ್ ಆ್ಯಕ್ಟಿವಿಟಿ ಅನ್ಬೋದು ಅಥವಾ ಗೂಗಲ್ ಮೀಟ್ ಅನ್ಬೋದು ಈ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಮುಖಾಂತರ ಏನೇನು ಕ್ಲಾಸ್ ಮುಗಿದಿದ್ದು ಏನೇನು ರಿವಿಷನ್ ಮಾಡುವುದು ಇಫೆಕ್ಟಿವಾಗಿ ನಮ್ಮ ಸ್ಟೂಡೆಂಟ್ಸಿಗೆ ರಿವಿಷನನ್ನು ಮಾಡಿದ್ದಾರೆ. ಜೊತೆಗೆ ಒಂದು ಹೆಮ್ಮೆ ವಿಷಯ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿಪ್ಪ ಅಂತಂದರೆ ಯೂಟ್ಯೂಬ್ ಪ್ಲಾಟ್ಫಾರ್ಮ್, ಎಲ್ಲರಿಗೂ ಗೊತ್ತಿರೋ ಹಾಗೆ ಯೂಟ್ಯೂಬ್ ಪ್ಲಾಟ್ಫಾರ್ಮಲ್ಲಿ ನನ್ನ ಕಾಲೇಜಿನ ಫ್ಯಾಕಲ್ಟಿ 626 ವಿಡಿಯೋನ ಅಪ್ಲೋಡ್ ಮಾಡಿ ನಾವು ಎಲ್ಲ ಟೀಚಿಂಗ್ ಲರ್ನಿಂಗ್ ಪ್ರೊಸೆಸ್ಸನ್ನು ಆ್ಯಕ್ಟಿವಿಟಿ ಯೂಟ್ಯೂಬ್ ಮುಖಾಂತರನೇ ಶೇರ್ ಮಾಡ್ತಾ ಇದ್ದೀವಿ. ಪ್ಲಸ್ ಸಾಫ್ಟ್ ಕಾಪಿ ಏನಿದ್ದು ಎಲ್ಲ ಸಾಫ್ಟ್ ಕಾಪಿಯನ್ನು ನಾನು ಪಿ ಡಿ ಎಫ್ ಮುಖಾಂತರ ಆಗಿ ವಾಟ್ಸಪ್ ಗ್ರೂಪಲ್ಲಿ ಶೇರ್ ಮಾಡಿದ್ದೀವಿ. ಇದರ ಜೊತೆಗೆ ನನ್ನ ಫ್ಯಾಕಲ್ಟಿ ಮೆಂಬರ್ಸ್ ಒಂದು ಒಳ್ಳೆಯ ಅಚೀವ್ಮೆಂಟ್ ಕೂಡ ಮಾಡಿದ್ದಾರೆ. 3 ಅವರು ಖಾಲಿ ಕೂಡಲಾರ್ದೆ ಒಂದು ವೆಬಿನಾರ್ ಅಂತ ಆಗ್ತಾಯಿದ್ದಾವೆ, ತಮ್ಮೆಲ್ಲರಿಗೂ ಗೊತ್ತಿರ್ಬೋದು ಆನ್ಲೈನ್ ಪ್ಲಾಟ್ಫಾರ್ಮಲ್ಲಿ ಬೇರೆ ಬೇರೆ ಇಂಜಿನಿಯರಿಂಗ್ ಕಾಲೇಜ್ಗಳು ಬೇರೆ ಬೇರೆ ಡಿಪ್ಲೊಮಾ ಕಾಲೇಜ್ಗಳು ಆನ್ಲೈನ್ ವೆಬಿನಾರ್ ಅಂತ ಒಂದು ಮಾಡ್ತಾಯಿದ್ದಾರೆ. ನನ್ನ ಫ್ಯಾಕಲ್ಟಿ ಮೆಂಬರ್ಸು ಎಲ್ಲರೂ ಒಂದು 840 ವೆಬಿನಾರ್ಸ್, 840 ವೆಬಿನಾರನ್ನು ನನ್ನ ಫ್ಯಾಕಲ್ಟಿ ಮೆಂಬರ್ಸ್ ಅಟೆಂಡ್ ಆಗಿದ್ದಾರೆ. ಪ್ಲಸ್ 32 FDPಯನ್ನು ಕೂಡ ಅಟೆಂಡ್ ಆಗಿದ್ದಾರೆ. ಜೊತೆಗೆ ಫ್ಯಾಕಲ್ಟಿಯವರು ತಮ್ಮ ಸ್ಟೂಡೆಂಟ್ಸಿಗೆ ಕಲಿಸೋ ಮಾಡೋ ಜೊತೆಗೆ ಒಂದು ಸ್ಕಿಲ್ ಟೀಚಿಂಗ್ ಕೂಡ ತಮ್ಮಲ್ಲಿ ಕೂಡ ಒಂದು ಕಾರ್ಯಕ್ಷಮತೆಯನ್ನು ಹೆಚ್ಚು ಮಾಡ್ಕೊಳ್ಳುವಂಥ ಕಾರ್ಯಕ್ರಮವನ್ನು ಕೂಡ ಅವರು ಮಾಡಿದ್ದಾರೆ. ಪ್ಲಸ್ ಒಂದು ಹೆಮ್ಮೆ ವಿಷಯ, ಆ್ಯಸ್ ಎ ಪ್ರಿನ್ಸಿಪಲ್ ಆಫ್ ದಿಸ್ ಕಾಲೇಜ್ ನನಗೆ ತುಂಬ ಒಂದು ಹೆಮ್ಮೆ ವಿಷಯ ಏನಪ್ಪ ಅಂತಂದರೆ 2017-18 ಈ ಒಂದು ಸಾಲಿನಲ್ಲಿ ನಮ್ಮ ಕಾಲೇಜಿಂದ 83 ವಿದ್ಯಾರ್ಥಿಗಳು ಪ್ಲೇಸ್ ಆಗಿದ್ದರು. 18-19 89 ಆದರೆ ಲಾಸ್ಟ್ ಇಯರಲ್ಲಿ 2019-20 ನನ್ನ ಕಾಲೇಜಿಂದ 143 ಹುಡುಗರು ಆಲ್ರೆಡಿ ಪ್ಲೇಸ್ ಆಗಿದ್ದಾರೆ. ಪ್ಲಸ್ ಇನ್ನೂ 4 ಕಂಪನಿಯ ರಿಸಲ್ಟ್ ಕೂಡ ಇನ್ನೂ ಅವೈಟೆಡ್ ಇದೆ. ನಾನು ಪ್ರಿನ್ಸಿಪಲ್ ಆಗಿ ಚಾರ್ಜ್ ತೊಗೊಂಡ ತಕ್ಷಣ ಇನ್ನೊಂದು ಕೆಲಸ ನಾನು ಪ್ರಯಾರಿಟಿ ಬೇಸಿಸ್ ಮೇಲೆ ಮಾಡಿದ್ದೀನಿ. ಏನಪ್ಪ ಅಂತಂದರೆ ಬರೀ ಹುಡುಗರಿಗೆ ಕಲಿಸೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಪ್ಲಸ್ ಅವರಿಗೆ ಈ ಏನು ಇಂಡಸ್ಟ್ರಿ ಎಕ್ಸ್ಪೆಕ್ಟೇಷನ್ ಇದ್ದು ಅಲ್ಲ, ಅದಕ್ಕೊಂದು ಅಪ್ರೋಚ್ ಕೊಡಬೇಕು ಅವರಿಗೆ. ಒಂದು ಯಾವ ಒಂದು ಕಂಪ್ನಿ ಬಂದಾಗ ಏನು ಮಾತಾಡಬೇಕು, ಹೆಂಗೆ ಉತ್ತರ ಕೊಡಬೇಕು, ಈ ಎಲ್ಲ ಅಪ್ರೋಚನ್ನು ಕೂಡ ಪರ್ಸ್ನಲಿ ನಾನು ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಗಿ ವರ್ಕ್ ಮಾಡಿರೋದ್ರಿಂದ ನನಗೊಂದು ಎಕ್ಸ್ಪೀರಿಯೆನ್ಸ್ ಕೂಡ ಇದೆ. ಅದನ್ನು ನಾನು ಸ್ಕಿಲ್ ಡೆವಲಪ್ಮೆಂಟ್ ಅಂಡರ್ ಬ್ಯಾನರಲ್ಲಿ, ಎಂಪವರ್ಮೆಂಟ್ ಬ್ಯಾನರಲ್ಲಿ ಕೂಡ ಪರ್ಸ್ನಲಿ ನಾನು ಕೂಡ ಟ್ರೈನ್ ಮಾಡಿದ್ದೀನಿ. ಅದರ